ಮತ್ತೆ ಅದು ಎದು ಹೇಳುವಂತ ಒಂದು ವಾತಾವರಣ ಇದ್ದರೂ ಕೂಡ ನಮ್ಮ ಇಲ್ಲಿ ಹಿಂದೂ ಮುಸ್ಲಿಂ ಒಂದೇ ಹೇಳುವಂಥದ್ದು ಪ್ರತಿ ವರ್ಷ ಒಂದು ಮಾದರಿಯಾಗಿದೆ. ಈಗ ಶಿವರಾತ್ರಿ ದಿನ ಸಿಹಿ ತಿಂಡಿ ಸಿಹಿ ಹಂಚಿ ಇದ್ರೆ ಅದೇ ತರ ನಮ್ಮ ಈದ್ ಮಿಲಾದ್ ಸಂದರ್ಭದಲ್ಲಿ ಅವರು ಕೂಡ ನಮಗೆ ಸಿಹಿ ತಿಂಡಿಯನ್ನು ಹಂಚುವುದರ ಮೂಲಕ ನಾವು ಪ್ರೀತಿ ವಿಶ್ವಾಸದೊಂದಿಗೆ ನಾವು ಸಹೋದರತೆಯೊಂದಿಗೆ ಇಲ್ಲಿ ಬದುಕುತ್ತೇವೆ. ನಿತ್ಯಾನಂದ ಆಶ್ರಮ ನೀರೇಶ್ವರ್ಯ ಇಲ್ಲಿಯ ಶಿವರಾತ್ರಿಯ ಶೋಭಾಯಾತ್ರೆ ಕಳೆದ 60 ವರ್ಷದಿಂದ ನಡೀತಾ ಇದೆ. ಈಗ ನಮ್ಮ ಲಕ್ಕೀಪುರ ಅವರು ಕಾರ್ಪೊರೇಟರ್ ಆದ ಮೇಲೆ ಕಳೆದ ಒಂದು 80 ವರ್ಷಗಳಿಂದ ಈ ಶೋಭಾಯಾತ್ರೆ ಬದ್ರಿಯ ಮಸೀದಿಯ ಎದುರುಗಡೆಯಿಂದ ಬರುವಾಗ ಈ ಕಂದುಕದ ಎಲ್ಲ ನಮ್ಮ ಮುಸ್ಲಿಂ ಬಂಧುಗಳು ಪ್ರತಿ ವರ್ಷ ಶೋಭಾಯಾತ್ರೆಯಲ್ಲಿ ಬರುವಂತ ಎಲ್ಲರಿಗೂ ತಂಪು ಪಾನೀಯ ಸಿಹಿ ತಿಂಡಿ ಎಲ್ಲ ಹಂಚುತ್ತಾ ಇರ್ತಾರೆ. ಇದು ಹೇಗೆ ಹೇಳಿದ್ರೆ ಇವತ್ತು ನಮ್ಮ ಎಲ್ಲರಲ್ಲಿ ಹಿಜಾಬ್ ಮತ್ತೆ ಅದು ಇದು ಹೇಳುವಂತ ಒಂದು ವಾತಾವರಣ ಇದ್ದರೂ ಕೂಡ ನಮ್ಮ ಇಲ್ಲಿ ಹಿಂದೂ ಮುಸ್ಲಿಂ ಒಂದೇ ಹೇಳುವಂಥದ್ದು ಪ್ರತಿ ವರ್ಷ ಒಂದು ಮಾದರಿಯಾಗಿದೆ. ಹಾಗಾಗಿ ನಾನು ನಮ್ಮ ಈ ಏರಿಯಾದ ಎಲ್ಲ ಮುಸ್ಲಿಂ ಬಂಧುಗಳು ಯಾವ ರೀತಿ ಪ್ರೇಮದಿಂದ ನಮ್ಮೊಂದಿಗೆ ಇದ್ದಾರೆ ಹಾಗೆ ಇಡೀ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಹಿಂದೂ ಮುಸ್ಲಿಂ ಹೇಳುವ ಭೇದ ಭಾವ ಮರೆತು ಎಲ್ಲರ ಹಬ್ಬ ಹರಿದಿನಗಳಲ್ಲಿ ನಾವು ಒಟ್ಟಾಗಿ ಆಚರಿಸಿದರೆ ನಮ್ಮ ಭಾರತ ಒಂದು ಸುದೃಢ ಭಾರತವಾಗಿ ಇರ್ತದೆ ಹೇಳುವುದನ್ನು ಇಲ್ಲಿ ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಇದು ಇಡೀ ದೇಶದಲ್ಲೇ ಆಗಬೇಕು. ಶೋಭಾಯಾತ್ರೆ ಸಂದರ್ಭದಲ್ಲಿ ನಮ್ಮ ಕಂದಕ ಮುಸ್ಲಿಂ ಜಮಾತ್ನ ಇದರ ಸದಸ್ಯರು ನಮ್ಮ ನೇತೃತ್ವದಲ್ಲಿ ಇಲ್ಲಿ ಪ್ರೀತಿ ವಿಶ್ವಾಸ ಸಹೋದರ ನಾವೆಲ್ಲರೂ ಭಾರತಾಂಬೆ ಮಕ್ಕಳಾಗಿ ಬದುಕಬೇಕೆಂಬ ಉದ್ದೇಶದಿಂದ ನಾವು ಅವರಿಂದ ಸೌಹಾರ್ದೊಂದಿಗೆ ಶಿವರಾತ್ರಿ ದಿನ ಸಿಹಿ ತಿಂಡಿ ಸಿಹಿ ಹಂಚಿ ಇದ್ರೆ ಅದೇ ತರ ನಮ್ಮ ಈದ್ ಮಿಲಾದ್ ಸಂದರ್ಭದಲ್ಲಿ ಅವರು ಕೂಡ ನಮಗೆ ಸಿಹಿ ತಿಂಡಿಯನ್ನು ಹಂಚುವುದರ ಮೂಲಕ ನಾವು ಪ್ರೀತಿ ವಿಶ್ವಾಸದೊಂದಿಗೆ ನಾವು ಸಹೋದರತೆಯೊಂದಿಗೆ ಇಲ್ಲಿ ಬದುಕುತ್ತೇವೆ. ಇದೇ ನಮ್ಮ ಸಂದೇಶ. ಇದು ಭಾರತ ದೇಶದ ಪ್ರತಿಯೊಂದು ಗಲ್ಲಿಯಲ್ಲಿ ಪ್ರತಿಯೊಂದು ವಾರ್ಡಲ್ಲಿ ಬಂದರೆ ನಾವೆಲ್ಲರೂ ದೇಶದ ಸೌಹಾರ್ದೊಂದಿಗೆ ಬದುಕಲಿಕ್ಕೆ ಇದೊಂದು ದೊಡ್ಡ ಒಂದು ಕೊಡುಗೆ ಒಂದು ಮಾದರಿಯಾಗಿರ್ತದೆ. ಶ್ರೀ ನಿತ್ಯಾನಂದ ಆಶ್ರಮದ ಈ ಕಾರ್ಯದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೂ ದೇವರು ದೀರ್ಘ ಆರೋಗ್ಯ ಆಯುಷನ ಕನಸೊಂದಿಗೆ ನಾವೆಲ್ಲರೂ ಪ್ರೀತಿ ವಿಶ್ವಾಸ ಸಹೋದರಿಗೆ ಬದುಕು ಅಂತ ಹೇಳಿ ಮಗದೊಮ್ಮೆ ಎಲ್ಲರಿಗೂ ಈ ಶಿವರಾತ್ರಿಯ ಶುಭಾಶಯಗಳೊಂದಿಗೆ ಎಲ್ಲರಿಗೂ ವಂದಿಸ್ತಾ ಇದ್ದೇನೆ.